ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ನಾನಿವತ್ತು ರಕ್ಷಾಬಂಧನ ಹಬ್ಬಕ್ಕೆ ತುಂಬಾ ಈಜಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ 5 ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಸ್ವೀಟ್ ತರೋ ಬದಲು ಈಜಿಯಾಗಿ ನಾವು ಮನೆಯಲ್ಲೇ ಸ್ವೀಟ್ನ ಮಾಡ್ಕೋಬಹುದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಜಿಲೇಬಿನ ಮಾಡಿ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ಜಿಲೇಬಿನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಿಲೇಬಿ ಮಾಡೋದು ತುಂಬಾನೇ ಸುಲಭ ಯಾರು ಬೇಕಾದರೂ ಮಾಡ್ಕೋಬಹುದು ಹೊರಗಡೆಯಿಂದ ಕ್ರಿಸ್ಪಿ ಆಗಿ ಒಳಗಡೆ ಜ್ಯೂಸಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿ ಆಗಿ ಬಂದಿದೆ ತುಂಬಾನೇ ಈಜಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು 10 ನಿಮಿಷ ಇದ್ರೆ ಸಾಕು ಬನ್ನಿ ಯಾವ ತರ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಕ್ಕರೆ ಪಾಕನ ಮಾಡ್ಕೊಳ್ಳಕ್ಕೆ ನಾನು ಇಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ಜಿಲೇಬಿಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಪಾಕ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ 2 ಕಪ್ ಆಗುವಷ್ಟು ಹಾಕೋತಾ ಇದೀನಿ ಅದೇ ಕಪ್ ನಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ ನೀವು ಎಷ್ಟು ಸಕ್ಕರೆ ತಗೋತಿರಲ್ಲ ಅದರ ಅರ್ಧದಷ್ಟು ನೀರನ್ನ ಹಾಕೋಬೇಕು ಸಕ್ಕರೆ ಚೆನ್ನಾಗಿ ಕರಗಿ ಕುದಿ ಬರಬೇಕು ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ ನೆಕ್ಸ್ಟ್ ನಾನು ಈಗ ಇಲ್ಲಿ 1/2 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಏಲಕ್ಕಿ ಪುಡಿ ಬದಲು ಏಲಕ್ಕಿನ ಕ್ರಶ್ ಮಾಡಿ ಆದರೂ ಹಾಕಬಹುದು ನಂತರ ನಾನು ಇಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದೀನಿ ಇದ್ರೆ ಹಾಕೊಳ್ಳಿ ಇದು ಆಪ್ಷನಲ್ ಇದೆರಡನ್ನ ಹಾಕಿದ ಮೇಲೆ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ನಂತರ ನಾನು ಇಲ್ಲಿ ಸಕ್ಕರೆ ಪಾಕಕ್ಕೆ 1/2 ಚಮಚ ಆಗುವಷ್ಟು ನಿಂಬೆ ರಸನ ಹಾಕೋತಾ ಇದೀನಿ ನಿಂಬೆ ರಸ ಹಾಕೋದ್ರಿಂದ ಪಾಕ ಗಟ್ಟಿ ಆಗಲ್ಲ ನಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ಸಕ್ಕರೆ ಪಾಕನ ತುಂಬಾ ತೆಳ್ಳಗೆ ಮಾಡ್ಕೋಬಾರದು ತುಂಬಾ ತೆಳ್ಳಗೆ ಮಾಡ್ಕೊಂಡ್ರೆ ಜಿಲೇಬಿ ಮಾಡಿದ ಸ್ವಲ್ಪ ಹೊತ್ತಿಗೆ ಪಾಕ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಹಾಗೆ ತುಂಬಾ ದಪ್ಪ ಪಾಕ ಮಾಡ್ಕೊಂಡ್ರು ಜಿಲೇಬಿ ಪಾಕ ಎಳ್ಕೊಳ್ಳಲ್ಲ ಸ್ವಲ್ಪ ಅಂಟ್ಕೊಳ್ಳೋ ತನಕ ಪಾಕ ಮಾಡ್ಕೊಂಡ್ರೆ ಸಾಕು ಎಸಳು ಕೂಡ ಬರಬಾರದು ಆ ರೀತಿ ಪಾಕನ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಅಂಟ್ಕೊಳ್ಳೋ ತನಕ ಪಾಕ ಮಾಡ್ಕೊಂಡ್ರೆ ಸಾಕು ಇನ್ನೇನು ಎಸಳು ಬರುತ್ತೆ ಅನ್ನುವಷ್ಟರವರೆಗೆ ಪಾಕನ ಮಾಡ್ಕೋಬೇಕು ನೋಡಿ ಪಾಕ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಜಿಲೇಬಿ ಮಾಡಲಿಕ್ಕೆ ಹಿಟ್ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಗೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ನಂತರ ಅದೇ ಕಪ್ ನಳತೆಯಲ್ಲಿ 1/2 ಕಪ್ ಆಗುವಷ್ಟು ಹುಳಿ ಮೊಸರನ್ನ ಹಾಕೋತಾ ಇದೀನಿ ಮೊಸರು ಸ್ವಲ್ಪ ಹುಳಿದ್ರೆ ಜಿಲೇಬಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಂತರ ಸ್ವಲ್ಪ ಕೇಸರಿ ಕಲರ್ ನ ಹಾಕೋತಾ ಇದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಹಾಕಿದ್ರೆ ಜಿಲೇಬಿ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಗೇನೆ ಕಲರ್ ಇಲ್ಲದೇ ಮಾಡ್ಕೋಬಹುದು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಹಿಟ್ಟನ್ನ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಳ್ಳಿ ದೋಸೆ ಹಿಟ್ಟಿನ ಹದದಲ್ಲಿದ್ರೆ ಸಾಕು ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಳ್ಳಿ ಗಂಟಿಲ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆ ನೀರಬಾರ್ದು ನೋಡಿ ಈ ರೀತಿ 1-2 ನಿಮಿಷ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜಿಲೇಬಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಜಿಲೇಬಿ ಹಿಟ್ಟು ಯಾವ ತರ ಇರಬೇಕಂದ್ರೆ ಮೇಲ್ಗಡೆಯಿಂದ ಈ ತರ ಬಿಟ್ಟಾಗ ಕಟ್ ಆಗದೆ ಭಾರವಾಗಿ ಬಿಳಬೇಕು ಆ ತರ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಹಿಟ್ಟನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ 1 ಚಮಚ ಆಗುವಷ್ಟು ಇನೋ ಸೋಡಾನ ಹಾಕ್ತಾ ಇದೀನಿ 5 ಗ್ರಾಂ ಚಿಕ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿದೀನಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನೋ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನೋ ಸೋಡಾ ಹಾಕೋದ್ರಿಂದ ಜಿಲೇಬಿ ಉಬ್ಬಿ ಬರುತ್ತೆ ಇನೋ ಸೋಡಾ ಇಲ್ಲ ಅಂದರೆ ಅಡುಗೆ ಸೋಡಾನಾದರೂ ಯೂಸ್ ಮಾಡಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಜಿಲೇಬಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಜಿಲೇಬಿ ಹಿಟ್ಟು ರೆಡಿ ಆಗಿದೆ ಈ ರೀತಿ ಜಿಲೇಬಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಜಿಲೇಬಿನ ಎಣ್ಣೆಯಲ್ಲಿ ಬಿಡಲಿಕ್ಕೆ ಈ ರೀತಿಯಾದ ಒಂದು ಮೊಸರು ಕವರ್ ಅನ್ನು ತಗೊಂಡಿದ್ದೀನಿ ಮೊಸರು ಕವರ್ ಬದಲು ಹಾಲು ಕವರ್ ಅನ್ನಾದರೂ ಯೂಸ್ ಮಾಡಬಹುದು ಅದೆರಡೂ ಇಲ್ಲ ಅಂದರೆ ಸಾಸ್ ಬಾಟಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಮೊಸರು ಕವರನ್ನು ಈ ರೀತಿ ಗ್ಲಾಸಲ್ಲಿಟ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ರಬ್ಬಲಿಂದ ಕಟ್ಕೋತಾ ಇದ್ದೀನಿ ಪ್ಯಾಕೆಟಲ್ಲಿ ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗ್ಬಿಡಿ ಈ ರೀತಿ ರಬ್ಬಲ್ ಕಟ್ಟಲಿಕ್ಕಾಗಲ್ಲ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಹೀಗೆ ರಬ್ಬಲ್ನ ಕಟ್ಟಿ ಈ ರೀತಿ ರೆಡಿ ಮಾಡ್ಕೋಬೇಕು ಈ ರೀತಿ ಮೊಸರು ಕವರ್ ಅಥವಾ ಹಾಲು ಕವರಲ್ಲಿ ಬೇಡ ಅಂದರೆ
ಈ ಥರ ಪೈಪಿಂಗ್ ಬ್ಯಾಗ್ ಇರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೋಬಹುದು. ಈ ರೀತಿ ಗ್ಲಾಸಲ್ಲಿ ಪೈಪಿಂಗ್ ಬ್ಯಾಗ್ನ ಇಟ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ಕೊನೆಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಜಿಲೇಬಿ ಎಣ್ಣೆಲಿ ಬಿಡುವಾಗ ಹಿಟ್ಟು ಹೊರಗಡೆ ಬರಬಾರ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಈಸಿ ಆಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಳಿ. ಕವರ್ಗೆ ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಾದ್ಮೇಲೆ ನಂತರ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಾರ್ದು. ನೋಡಿ ಈ ರೀತಿ ಸ್ವಲ್ಪ ಹಿಟ್ಟು ಬಂದರೆ ಸಾಕು. ನೋಡಿ ಎರಡನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಜಿಲೇಬಿನ ಎಣ್ಣೆಲಿ ಬಿಡಲಿಕ್ಕೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಯಾವಾಗಲೂ ಜಿಲೇಬಿ ಮಾಡುವಾಗ ನೋಡಿ ಈ ರೀತಿ ಅಗಲವಾದ ಪಾತ್ರೆಯಲ್ಲೇ ಮಾಡಬೇಕು. ಡೀಪಾದ ಪಾತ್ರೆ ಅಥವಾ ಕಡಾಯಿಯಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನಂತರ ಎಣ್ಣೆನೂ ಅಷ್ಟೇ, ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿರಬೇಕು. ನಂತರ ಈ ರೀತಿ ರೌಂಡಾಗಿ ತಿರ್ಸ್ತಾ ಎಣ್ಣೆಲಿ ಬಿಟ್ಟರೆ ಆಯಿತು. ರೌಂಡಾಗಿ ಶೇಪ್ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳೋದು ಬೇಡ. ನಮಗೆ ಶೇಪ್ ಮುಖ್ಯ ಅಲ್ಲ, ಜಿಲೇಬಿಗೆ ಯಾವುದೇ ಶೇಪ್ ಇರಲ್ಲ, ಟೇಸ್ಟ್ ಒಂದು ಚೆನ್ನಾಗಿ ಬಂದರೆ ಆಯಿತು. ನೋಡಿ ಈ ರೀತಿ ಈಸಿಯಾಗಿ ರೌಂಡಾಗಿ ಎಣ್ಣೆಲಿ ಬಿಟ್ಟರೆ ಆಯಿತು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ. 1-2 ನಿಮಿಷ ಇದನ್ನು ಹಾಗೆ ಬಿಡಿ. ನಂತರ ಮಗ್ಚ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಗರ್ಗರಿಯಾಗಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಖಡಕ್ಕಾಗಿ ಕ್ರಿಸ್ಪಿ ಆಗಬೇಕು ಅಷ್ಟರ ತನಕ ಇದನ್ನು ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡ್ರೆ ಆಯಿತು. ನಾನು ಇನ್ನೊಂದು ಸಲ ಜಿಲೇಬಿನ ಯಾವ ರೀತಿ ಬಿಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಈಸಿಯಾಗಿ ತಿರ್ಸ್ತಾ ಎಣ್ಣೆಲಿ ಬಿಟ್ಟರೆ ಆಯಿತು. ನೋಡಿ ಒಂದು ಸಲ ಈ ರೀತಿ ಬಿಟ್ಟರೆ ಹಿಟ್ಟು ಬರ್ತಾನೆ ಇರುತ್ತೆ. ನಿಮ್ಗೆ ಹೇಗೆ ಬೇಕೋ ಆ ರೀತಿ ಜಿಲೇಬಿನ ಮಾಡ್ಕೋಬಹುದು. ನೋಡಿ ಎರಡೂ ಕಡೆ ಚೆನ್ನಾಗಿ ತಿರ್ಗಿಸ್ತಾ ಫ್ರೈ ಮಾಡ್ಕೋಬೇಕು. ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರಬೇಕು, ಆವಾಗಲೇ ಜಿಲೇಬಿ ತುಂಬಾ ಚೆನ್ನಾಗಿ ಬರೋದು. ಗರ್ಗರಿ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಇದು ಸಾಫ್ಟ್ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ಗರ್ಗರಿಯಾಗಿ ಬರೋ ತನಕ ಈ ರೀತಿ ತಿರ್ಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕೋಬೇಕು, ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹಿರ್ಕೋಬೇಕು. ಸಕ್ಕರೆ ಪಾಕ ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗೆ ಕೂಡ ಇರಬಾರ್ದು. ಸ್ವಲ್ಪ ಬಿಸಿ ಇದ್ದರೆ ಸಾಕು. ಸ್ವಲ್ಪ ಬಿಸಿರೋ ಪಾಕಕ್ಕೆ ನಾವು ಜಿಲೇಬಿನ ಹಾಕೋಬೇಕು. ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಎರಡೂ ಕಡೆ ತಿರ್ಗಿಸ್ತಾ ಇರುತ್ತೆ ಸಕ್ಕರೆ ಪಾಕದಲ್ಲಿ ಇಡಬೇಕು. ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಹಿರ್ಕೋಬೇಕು. ತುಂಬ ಹೊತ್ತು ಸಕ್ಕರೆ ಪಾಕದಲ್ಲಿಟ್ಟರು ಜಿಲೇಬಿ ಮೆತ್ತಗಾಗುತ್ತೆ. ಸಕ್ಕರೆ ಪಾಕದೆಲ್ಲ ಹೀರ್ಕೊಂಡ್ಮೇಲೆ ತೆಗೆದ್ರೆ ಆಯಿತು. ನೋಡಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ದಪ್ಪ ಆಗಿದೆ, ಇಷ್ಟಾದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಜಿಲೇಬಿನ ಮಾಡ್ಕೋಬಹುದು. ಇದೇ ರೀತಿ ಎಲ್ಲ ಜಿಲೇಬಿನೂ ಮಾಡ್ಕೊಂಡ್ರೆ ಆಯಿತು. ನೋಡಿ ಜಿಲೇಬಿ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಕೇವಲ 10-15 ನಿಮಿಷದಲ್ಲಿ ಜಿಲೇಬಿನ ಮಾಡ್ಕೋಬಹುದು. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬಂದಿದೆ. ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹಿರ್ಕೊಂಡಿದೆ. ಹೊರಗಡೆಯಿಂದ ಜಿಲೇಬಿನ ತರೋ ಬದಲು ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಈ ಸ್ವೀಟನ್ನು ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿನ ತೊಗೋಬೇಕು. ನಾನಿಲ್ಲಿ 3 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿಯ ಮಧ್ಯದ ಬಿಳಿ ಭಾಗವನ್ನಷ್ಟೇ ತುರ್ಕೋತಾ ಇದ್ದೀನಿ. ಎಲ್ಲ ತೆಂಗಿನಕಾಯಿನ ತುರ್ಕೊಂಡ್ಬಿಟ್ರೆ ಕಪ್ಪು ಭಾಗ ಎಲ್ಲ ಬಂದುಬಿಡುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ, ಬಾಯಿಗೂ ಸಿಗ್ತಾ ಇರುತ್ತೆ. ನೋಡಿ ಈ ಥರ ತುರ್ಕೊಂಡ್ರೆ ಸಾಕು. ನಾನು ಈ ಮಿಕ್ಕಿರೋ ತೆಂಗಿನಕಾಯಿ ತುರಿನ ಸಾಂಬಾರಿಗೆ ಅಥವಾ ಚಟ್ನಿಗೆ ಯೂಸ್ ಮಾಡ್ಕೋತೀನಿ. ನೋಡಿ ಇಷ್ಟು ತೆಂಗಿನಕಾಯಿ ತುರಿ ಆಗಿದೆ. ಬಿಳಿ ತೆಂಗಿನಕಾಯಿ ತುರಿನಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ತೆಂಗಿನಕಾಯಿ ತುರಿನ ಒಂದು ಬೌಲಲ್ಲಿ ಅಳತೆ ಮಾಡಿ ಕಡಾಯಿಗೆ ಹಾಕೋತಾ ಇದ್ದೀನಿ. ಹಾಗೆ ಹಾಕಿದರೆ ಎಷ್ಟು ಸಕ್ಕರೆ ಹಾಕಬೇಕು ಅಂತ ಅಳತೆ ಗೊತ್ತಾಗಲ್ಲ, ಹಾಗಾಗಿ ನಾನು ಬೌಲಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ ಯೂಸ್ ಮಾಡ್ತಿದ್ದೀರಲ್ವ ಅದೇ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ಹಾಕೋಬೇಕು. ಇಲ್ಲಿ 3 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಇದೆ. ನೆಕ್ಸ್ಟ್ ನಾನು ಅದೇ ಕಪ್ಪಲ್ಲಿ 1¾ ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೆ 2 ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಬೇಕಂತೇನಿಲ್ಲ, ತುಪ್ಪ ಹಾಕದೇನು ಮಾಡ್ಕೋಬೋದು. ತುಪ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕಬೇಕಂತೇನಿಲ್ಲ, ಯಾಕಂದರೆ ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ.
ಎಲ್ಲವನ್ನೂ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಬರ್ಫಿಗೆ ತುಂಬಾ ಸಕ್ಕರೆ ಕಡಿಮೆ ಹಾಕಿದ್ರು ಬರ್ಫಿ ಚೆನ್ನಾಗಿ ಬರಲ್ಲ, ಹಾಗಾಗಿ ಸಕ್ಕರೆ ನೋಡ್ಬಿಟ್ ಹಾಕೊಳ್ಳಿ. ಸಕ್ಕರೆ ಬದಲು ನೀವು ಬೆಲ್ಲ ಸಹ ಹಾಕಬಹುದು. ಬೆಲ್ಲ ಹಾಕೋದ್ರಿಂದನೂ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಸಕ್ಕರೆ ಕರಗೋ ತನಕ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಸಕ್ಕರೆ ಅಂಶ ಎಲ್ಲ ತೆಂಗಿನಕಾಯಿ ಚೆನ್ನಾಗಿ ಹಿರ್ಕೋಬೇಕು. ಅವಾಗಲೇ ಬರ್ಫಿ ಚೆನ್ನಾಗಿ ಬರುತ್ತೆ. ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ, ಸ್ವಲ್ಪ ನೀರ್ನೀರ್ ತರ ಆಗಿದೆ. ನಾನು ಇಲ್ಲಿ ಕಾಲ್ ಚಮಚ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ತೆಂಗಿನಕಾಯಿ ತುರಿನ ಮಿಕ್ಸಿಲಿ ಪುಡಿ ಮಾಡ್ಕೊಂಡಾದರೂ ಹಾಕೋಬಹುದು, ನಾನು ಆ ಥರ ಮಾಡ್ತಾ ಇಲ್ಲ. ನಾನು ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಈ ಥರ ಕೈಯಾಡಿಸ್ತಾ ಇರಬೇಕು. ನೀವು ಕೊಬ್ಬರಿ ಮಿಠಾಯಿ ಮಾಡುವಾಗ ಆದಷ್ಟು ಫ್ರೆಶ್ ಕಾಯಿನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಎಳೆದಾಗಿರೋ ತೆಂಗಿನಕಾಯಿ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರಲ್ಲ. ಹಾಗೆ ತೆಂಗಿನಕಾಯಿನ ಚಿಕ್ಕದಾಗಿ ತುರ್ಕೋಬೇಕು. ತುಂಬ ದೊಡ್ಡದಾಗಿ ತುರ್ಕೊಂಡ್ರೆ ತಿನ್ಲಿಕ್ಕೆ ಚೆನ್ನಾಗಾಗಲ್ಲ, ಹಾಗೆ ಬರ್ಫಿನೂ ಚೆನ್ನಾಗಿ ಬರಲ್ಲ, ಬಿಡಿ ಬಿಡಿ ಆಗುತ್ತೆ. ಒಂದು ವೇಳೆ ನೀವು ದೊಡ್ಡದಾಗಿ ತುರ್ಕೊಂಡ್ರೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಕೊಳ್ಳಿ. ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಗಟ್ಟಿ ಆಗಿದೆ. ತುಂಬ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು, ಸ್ವಲ್ಪ ನೀರಿನ ಅಂಶ ಇರಬೇಕು. ನೋಡಿ ಇಷ್ಟಿದ್ರೆ ಸಾಕು. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟ್ರೇಗೆ ತುಪ್ಪನ ಹಚ್ಚಿಟ್ಟಿದ್ದೆ, ಎಲ್ಲವನ್ನು ಟ್ರೇಗೆ ಹಾಕ್ತಾ ಇದ್ದೀನಿ. ಟ್ರೇಗೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಸೆಟ್ ಮಾಡಬೇಕು. ಬಿಸಿ ಇರುವಾಗಲೇ ಮಾಡಬೇಕು, ತಣ್ಣದ ಮೇಲೆ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಆಮೇಲೆ ಮಾಡೋಕ್ಕಾಗಲ್ಲ. ಬಿಸಿ ಇರುವಾಗಲೇ ಬೇಗ ಈ ಥರ ಮಾಡ್ಕೋಬೇಕು. ನೋಡಿ ಎಲ್ಲ ಕಡೆ ಈ ಥರ ಸಮತಟ್ಟಾಗಿ ಸೆಟ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಕೈಯಿಂದ ಮಾಡುವಾಗ ನಿಧಾನಕ್ಕೆ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಸೆಟ್ ಮಾಡಿದ ಮೇಲೆ ನಾನಿವಾಗ ಇದನ್ನು ಅರ್ಧ ಗಂಟೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು. ತುಂಬ ತಣದ ಮೇಲೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ತುಂಬ ತಣದ ಮೇಲೆ ಕಟ್ ಮಾಡಿದರೆ ಗಟ್ಟಿಯಾಗಿರುತ್ತೆ, ಈ ಥರ ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಈಸಿಯಾಗಿ ತೆಗಿಬೋದು. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಬರ್ಫಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಪರ್ಫೆಕ್ಟ್ ಆದ ಮೆಜರ್ಮೆಂಟಲ್ಲಿ ಮಾಡಿದರೆ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಮಿಲ್ಕ್ ಕೇಕ್ ಅಥವಾ ಕಲಾಕಂದನ ಹೇಗೆ ಮಾಡೋದಂತ ನೋಡೋಣ. ಈ ಸ್ವೀಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ, ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಿಲ್ಕ್ ಪೌಡ್ರಲ್ಲಿ ಕಲಾಕಂದ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಹಾಲಲ್ಲಾದರೂ ಮಾಡ್ಕೋಬಹುದು. 3 ಕಪ್ ಹಾಲು ಪೌಡ್ರಿಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಹಾಲು ಪೌಡ್ರನ್ನ ಯಾವ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿದ್ರಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಹಾಕೋಬೇಕು. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡದೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲು ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನು ಇರಬಾರ್ದು. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಹಾಗೆ ನೀರು ತುಂಬ ಕಡಿಮೆ ಹಾಕ್ಕೊಂಡ್ರೆ ಹಾಲು ಸರಿಯಾಗಿ ಒಡೆಯಲ್ಲ, ಸ್ವೀಟ್ ಚೆನ್ನಾಗಿ ಬರಲ್ಲ. ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಕಲಾಕಂದ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ದಪ್ಪ ಹಾಲು ಥರ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡಿದ್ಮೇಲೆ ಈ ಥರ ಕೈಯಾಡಿಸ್ತಾನೆ ಇರಬೇಕು, ಇಲ್ಲಾದ್ರೆ ತಳೆ ಹಿಡ್ಕೊಂಬಿಡುತ್ತೆ. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ. ನೆಕ್ಸ್ಟ್ ನಾನಿಲ್ಲಿ 1 ನಿಂಬೆಹಣ್ಣಿನ ರಸಕ್ಕೆ 3 ಚಮಚ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆ ರಸನ ಹಾಕಿ ಈ ಥರ ಕೈಯಾಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಎಲ್ಲ ನಿಂಬೆ ರಸನ ಹಾಕೋಬೇಡಿ, ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಹಾಲು ಒಡಿಲಿಕ್ಕೆ ಎಷ್ಟು ನಿಂಬೆ ರಸ ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಆಗಿಬಿಡುತ್ತೆ ಸ್ವೀಟು. ನೋಡಿ ಹಾಲು ಚೆನ್ನಾಗಿ ಒಡೆದಿದೆ. ನೀವು ನಿಂಬೆ ರಸದ ಬದಲು ವಿನಿಗರ್ನಾದರೂ ಯೂಸ್ ಮಾಡ್ಬೋದು. ವಿನಿಗರ್ ಯೂಸ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಾಲು ಒಡೆದ ಮೇಲೆ ನೀರು ಸಪ್ರೇಟ್ ಆಗುತ್ತೆ, ಈ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ನೀವು ಮಿಲ್ಕ್ ಪೌಡ್ರಿಗೆ ಜಾಸ್ತಿ ನೀರು ಹಾಕಿದರೆ ಈ ನೀರೆಲ್ಲ ಡ್ರೈ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ.
ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಸಕ್ಕರೆ ಎಲ್ಲ ಕರಗೋ ತನಕ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಸಕ್ಕರೆ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ನೀರು ತರ ಆಗಿದೆ. ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಈ ತರ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಸ್ವಲ್ಪ ಗಟ್ಟಿ ಆಗಿದೆ, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ನೀವು ಬೇಕಾದರೆ ಇದಕ್ಕೆ 1 ಚಮಚ ತುಪ್ಪನ್ನು ಸಹ ಹಾಕೋಬಹುದು. ನಾನು ಇಲ್ಲಿ ತುಪ್ಪ ಏನು ಹಾಕ್ತಾ ಇಲ್ಲ. ತುಂಬಾ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಹಲ್ವಾ ಗಟ್ಟಿ ಆಗಿಬಿಡುತ್ತೆ. ನೋಡಿ ಇಷ್ಟಾದ್ರೆ ಸಾಕು. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಾನೊಂದು ಟ್ರೇಯಲ್ಲಿ ಬಟರ್ ಪೇಪರ್ನ ಹಾಕಿ ಅದರ ಮೇಲೆ ಹಾಕ್ತಾ ಇದ್ದೀನಿ. ತುಂಬಾ ಬಿಸಿ ಇರುತ್ತೆ, ನಿಧಾನಕ್ಕೆ ಹಾಕೋಬೇಕು. ಬಿಸಿ ಇರುವಾಗಲೇ ಈ ಥರ ಸೆಟ್ ಮಾಡ್ಕೋಬೇಕು, ಗಟ್ಟಿ ಆದಮೇಲೆ ಸೆಟ್ ಮಾಡೋಕ್ಕಾಗಲ್ಲ. ನೀವು ಬೇಕಾದರೆ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ್ನು ಸವರ್ಕೋಬಹುದು. ನೋಡಿ ಈ ಥರ ಚೆನ್ನಾಗಿ ಸೆಟ್ ಮಾಡ್ಕೊಂಡಾಗಿದೆ. ಇದನ್ನು ತಣಿಲಿಕ್ಕೆ ಬಿಡಬೇಕು. ನಾನು 1 ಗಂಟೆ ತಣಿಲಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ತಣಿದಿದೆ. ನಾನು ಇವಾಗ ಒಂದು ಪ್ಲೇಟ್ ಮೇಲಿಟ್ಟು ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ನೋಡಿ ಕಲಾಕಂದ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ನೋಡಿ ಮಿಲ್ಕ್ ಕೇಕ್ ಅಥವಾ ಕಲಾಕಂದ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತಿನ್ನಲಿಕ್ಕೆ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ತುಪ್ಪನೂ ಸಹ ಹಾಕಬೇಕಂತಿಲ್ಲ. ಏನಾದರೂ ಸ್ವೀಟ್ ತಿನ್ನಬೇಕನ್ನಿಸಿದಾಗ ಬೇಕರಿ ಸ್ಟೈಲಲ್ಲಿ ಈ ಥರ ಈಸಿಯಾಗಿ ಮನೆಯಲ್ಲೇ ಸ್ವೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಹಾಲು ಪೌಡರಿಂದ ಬರ್ಪಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಬೇಗನೆ ಮಾಡ್ಕೋಬಹುದು. ನೋಡಿ ಈ ಥರ ಸಾಫ್ಟ್ ಆದ ಸ್ವೀಟ್ನ ಕೇವಲ 3 ಸಾಮಗ್ರಿನ ಹಾಕಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ 1/2 ಕಪ್ ಆಗುವಷ್ಟು ಸಕ್ಕರೆ, 1/2 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಪಾಕನ ಮಾಡ್ಕೋಬೇಕು. ಪಾಕ ಆಗೋ ತನಕ ಸಕ್ಕರೆನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಒಂದೇಳೆ ಪಾಕ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಇವಾಗ ಹಾಲು ಪೌಡರ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲು ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಲು ಪೌಡರ್ ಹಾಕ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡುವಾಗ ಗ್ಯಾಸ್ನ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹಾಲು ಪೌಡರ್ ಸಕ್ಕರೆ ಪಾಕದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದ್ರೂ ಸಹ ತುಪ್ಪ ಹಾಕಿದ್ಮೇಲೆ ತೆಳ್ಳಗಾಗತ್ತೆ. ಗ್ಯಾಸ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿ 2 ನಿಮಿಷ ಈ ರೀತಿ ತಿರ್ಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ನಿಟ್ಟು ಅದರ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಬಟರ್ ಪೇಪರ್ಗೆ ಅಂಟ್ಕೋಬಾರ್ದು ಅಂತ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕಿದ್ಮೇಲೆ ಇದನ್ನು ಬಿಸಿರುವಾಗಲೇ ಸೆಟ್ ಮಾಡ್ಕೋಬೇಕು. ಬಟರ್ ಪೇಪರ್ ಇಲ್ಲ ಅಂದರೆ ಪ್ಲೇಟಲ್ಲಾದರೂ ಹಾಕಿ ಮಾಡ್ಕೋಬಹುದು. ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ತಣಿಲಿಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ತಣಿದಿದೆ. 15-20 ನಿಮಿಷ ಆದಮೇಲೆ ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು. ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಬೇಗ ಆಗುತ್ತೆ, ಹೆಚ್ಚಿಗೆ ಟೈಮ್ ತೊಗೊಳ್ಳಲ್ಲ. ಬೇಗ ಏನಾದರೂ ಸ್ವೀಟ್ ಮಾಡಬೇಕನ್ನಿಸಿದರೆ ಖಂಡಿತ ಇದನ್ನು ಟ್ರೈ ಮಾಡಿ, ಬೇಗ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರಾಗಿದೆ. ನೋಡಿ ತುಂಬ ಗಟ್ಟಿನೂ ಇರಲ್ಲ, ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನೋಡಿ ಕೇವಲ 3 ಸಾಮಗ್ರಿನ ಹಾಕಿ ಈ ರೀತಿ ಹಾಲು ಪೌಡ್ರಿಂದ ಬರ್ಪಿ ಅಥವಾ ಪೇಡನ್ನು ಈಸಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿಯೇ ಗುಲಾಬ್ ಜಾಮೂನ್ ಮಿಕ್ಸ್ನ ರೆಡಿ ಮಾಡಿ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಒಂದು ಸಲ ಈ ಗುಲಾಬ್ ಜಾಮೂನ್ ಮಿಕ್ಸ್ನ ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಗುಲಾಬ್ ಜಾಮೂನ್ನ ಮಾಡ್ಕೋಬಹುದು. ನಾನು ಹೇಳಿರೋ ಟ್ರಿಕ್ಸ್ ಮತ್ತು ಟಿಪ್ಸ್ನ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಒಂದು ಚೂರು ಒಡೆಯದೆ ಸಾಫ್ಟಾಗಿ ಗುಲಾಬ್ ಜಾಮೂನ್ನ ಮಾಡ್ಕೋಬಹುದು.
ನೋಡಿ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬಂದಿದೆ ಒಂದು ಚೂರು ಒಡೆಯದೆ ಈ ರೀತಿ ಗುಲಾಬ್ ಜಾಮೂನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅಂದ್ರೆ ಕೊನೆವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವು ಕೂಡ ಈ ರೀತಿ ಜ್ಯೂಸಿ ಆಗಿ ಸಾಫ್ಟ್ ಆಗಿ ಗುಲಾಬ್ ಜಾಮೂನ್ನ ಮಾಡ್ಕೋಬಹುದು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗುಲಾಬ್ ಜಾಮೂನ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಗೆ 1 ಕಪ್ ಆಗುವಷ್ಟು ಹಾಲ್ ಪೌಡರ್ನ ಹಾಕ್ತಾ ಇದೀನಿ ನಂತರ ಅದೇ ಕಪ್ ನಾಳ್ತಿಯಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ಹಾಗೆ 1/2 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕೋತಾ ಇದೀನಿ ಸೋಡಾನ ಹಾಕೋದ್ರಿಂದ ಜಾಮೂನ್ ಸಾಫ್ಟ್ ಆಗಿ ಬರುತ್ತೆ ನಂತರ 2 ರಿಂದ 3 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಪ್ಪನ ಹಾಕಿದ ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲಾ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೊರಗಡೆಯಿಂದ ಜಾಮೂನ್ ಪೌಡರ್ ನ ತರೋ ಬದಲು ತುಂಬಾನೇ ಈಜಿಯಾಗಿ ಮನೆಯಲ್ಲೇ ಈ ರೀತಿ ಜಾಮೂನ್ ಪೌಡರ್ ನ ರೆಡಿ ಮಾಡ್ಕೋಬಹುದು ಒಂದ್ಸಲ ಇದನ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಈಜಿಯಾಗಿ ಜಾಮೂನ್ ನ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗಲೇ ಜಾಮೂನ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಜಾಮೂನ್ ಪೌಡರ್ ರೆಡಿ ಆಗಿದೆ ನೋಡಿ ಎಷ್ಟು ಈಜಿಯಾಗಿ ಜಾಮೂನ್ ಪೌಡರ್ ನ ರೆಡಿ ಮಾಡ್ಕೋಬಹುದಲ್ವಾ ನೆಕ್ಸ್ಟ್ ಇವಾಗ ಜಾಮೂನ್ ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಜಾಮೂನ್ ಪೌಡರ್ ಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಸ್ಕೊತಾ ಇದೀನಿ ಒಂದೇ ಸಲ ಜಾಸ್ತಿ ಹಾಲು ಹಾಕಿ ಕಲಸ್ಕೊಳ್ಳಿಕ್ಕೆ ಹೋಗಬೇಡಿ ತೆಳ್ಳಗಾಗಿ ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಸ್ಕೊಳ್ಳಿ ತುಂಬಾ ಗಟ್ಟಿಯಾಗಿನೂ ಕೂಡ ಕಲಸ್ಕೋಬಾರದು ತೆಳ್ಳಗೂ ಕೂಡ ಕಲಸ್ಕೋಬಾರದು ಸರಿಯಾಗಿ ಕಲಸ್ಕೊಳ್ಳೋದು ತುಂಬಾನೇ ಮುಖ್ಯ ಗಟ್ಟಿಯಾಗಿ ಅಥವಾ ತೆಳ್ಳಗೆ ಕಲಸ್ಕೊಂಡ್ರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಒಡೆದು ಹೋಗಿಬಿಡುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿ ಕಲಸ್ಕೋಬೇಕು ಯಾವುದೇ ಕಾರಣಕ್ಕೂ ನಾದ್ಕೊಳ್ಳಿಕ್ಕೆ ಹೋಗಬಾರದು ಮೇಲಿಂದ ಮೇಲೇನೇ ಈ ರೀತಿ ನಿಧಾನಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸಾಫ್ಟ್ ಆಗಿ ಕಲಸ್ಕೊಂಡಾದ ಮೇಲೆ 5 ನಿಮಿಷ ಇದನ್ನ ಹಾಗೆ ಇಡ್ತಾ ಇದೀನಿ ಅಷ್ಟರ ತನಕ ನಾವು ಸಕ್ಕರೆ ಪಾಕನ ಮಾಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಕಡಾಯಿಗೆ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದೀನಿ ಆದಷ್ಟು ಈ ರೀತಿ ಅಗಲವಾದ ಪಾತ್ರನೆ ಯೂಸ್ ಮಾಡಿ ನಂತರ 2 ಕಪ್ ಆಗುವಷ್ಟು ಸಕ್ಕರೆಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ 4 ಏಲಕ್ಕಿನ ಹಾಕೋತಾ ಇದೀನಿ ಏಲಕ್ಕಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೋತಾ ಇದೀನಿ ಈ ರೀತಿ ಕ್ರಶ್ ಮಾಡಿ ಹಾಕೋಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೀರು ಹಾಕಿದ ಮೇಲೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋತಾ ಇದೀನಿ ತುಂಬಾ ಹೊತ್ತು ಇದನ್ನ ಕುದಿಸಿ ಪಾಕ ಮಾಡ್ಕೋಬೇಡಿ ಜಸ್ಟ್ ಒಂದು ಅಂಟು ಬರೋ ತನಕ ಇದನ್ನ ಪಾಕ ಮಾಡ್ಕೊಂಡ್ರೆ ಸಾಕು ಒಂದೇಳೆ ಪಾಕನೂ ಬರಬಾರದು ನೋಡಿ ಜಸ್ಟ್ ಈ ರೀತಿ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು ಅಷ್ಟರ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು ನೀವು ಜಾಸ್ತಿ ಪಾಕ ಮಾಡ್ಕೊಂಡ್ರೆ ಜಾಮೂನು ಸಕ್ಕರೆ ಪಾಕನ ಹೀರ್ಕೊಳ್ಳಲ್ಲ ಹಾಗೆ ಗಟ್ಟಿಗಟ್ಟಿಯಾಗಿ ಇರುತ್ತೆ ತಿನ್ನಲಿಕ್ಕೂ ಚೆನ್ನಾಗಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ದಪ್ಪ ಆದ್ರೆ ಸಾಕು ನೆಕ್ಸ್ಟ್ ನಾನು ಇಲ್ಲಿ 1 ಚಮಚ ಆಗುವಷ್ಟು ರೋಸ್ ವಾಟರ್ ನ ಹಾಕೋತಾ ಇದೀನಿ ರೋಸ್ ವಾಟರ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದೀನಿ ನಾವು ಇದನ್ನ ತುಂಬಾ ತೆಳ್ಳಗು ಮಾಡ್ಕೋಬಾರದು ತುಂಬಾ ದಪ್ಪನು ಮಾಡ್ಕೋಬಾರದು ಜಸ್ಟ್ ಒಂದು ಅಂಟು ಬರೋ ತನಕ ಇದನ್ನ ಕುದಿಸ್ಕೊಂಡ್ರೆ ಸಾಕು ತುಂಬಾ ತೆಳ್ಳಗೆ ಅಥವಾ ತುಂಬಾ ದಪ್ಪ ಮಾಡ್ಕೊಂಡ್ರು ಜಾಮೂನು ಹೀರ್ಕೊಳ್ಳಲ್ಲ ನೋಡಿ ಇದು ರೆಡಿ ಆಗಿದೆ ಇದನ್ನ ಸೈಡ್ ಅಲ್ಲಿ ಇಟ್ಕೋತಾ ಇದೀನಿ ನೆಕ್ಸ್ಟ್ ಇವಾಗ ಕಲಸಿಟ್ಕೊಂಡಿರೋ ಜಾಮೂನ್ ಮಿಕ್ಸ್ ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದೀನಿ ಇದನ್ನ ತುಂಬಾ ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಜಸ್ಟ್ ಈ ತರ ಕಲಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಗಟ್ಟಿನೂ ಕಲಸ್ಕೋಬಾರದು ಈ ರೀತಿ ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ತರ ಇರಬೇಕು ನೋಡಿ ಈ ರೀತಿ ಸಾಫ್ಟ್ ಆಗಿ ಬರಬೇಕು ಎಲ್ಲೂ ಕ್ರ್ಯಾಕ್ ಬರಬಾರದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸ್ಕೋಬೇಕು ಹಿಟ್ಟು ಏನಾದರೂ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ಹಾಕಿದನ್ನ ಚೆನ್ನಾಗಿ ಕಲಸ್ಕೊಳ್ಳಿ ನಾದ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಕಲಸ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಜಾಮೂನ್ ಮಿಕ್ಸ್ಚರ್ ನ ತಗೊಂಡು ಈ ರೀತಿ ಅಂಗೈಲಿ ಇಟ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದೀನಿ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೊಳ್ಳಿ ತುಂಬಾ ದೊಡ್ಡದಾಗಿ ಮಾಡ್ಕೊಂಡ್ರೆ ಇದು ಫ್ರೈ ಆಗಿ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇನ್ನು ದಪ್ಪ ಆಗಿಬಿಡುತ್ತೆ ಎಲ್ಲೂ ಕ್ರ್ಯಾಕ್ ಬರದೆ ಈ ರೀತಿ ಚೆನ್ನಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ಒಂದ ವೇಳೆ ಕ್ರ್ಯಾಕ್ ಬಂದ್ರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಇದು ಒಡೆದು ಹೋಗಿಬಿಡುತ್ತೆ ನೋಡಿ ಎಲ್ಲವನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಗಾಳಿಗೆ ಗಟ್ಟಿ ಆಗಬಾರದು ಅಂತ ಈ ರೀತಿ ಬಟ್ಟೆಲಿ ಕವರ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನ ಫ್ರೈ ಮಾಡಲಿಕ್ಕೆ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸ್ವಲ್ಪ ಕಾದ ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ರಾಯ್ತು ಎಣ್ಣೆನ ಜಾಸ್ತಿ ಕಾಯಿಸ್ಕೋಬೇಡಿ ಹಾಕಿದ ತಕ್ಷಣ ಈ ರೀತಿ ಸ್ವಲ್ಪ ಗುಳ್ಳೆ ಬಂದ್ರೆ ಸಾಕು ಎಣ್ಣೆನ ಕಾಯಿಸಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಒಂದು ವೇಳೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಕಪ್ಪಗಾಗಿ ಬಿಡುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಅದು ಅಲ್ಲದೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಿದ್ರು ಕೂಡ ಹಾಕಿದ ತಕ್ಷಣ ಕಪ್ಪಗಾಗಿ ಬಿಡುತ್ತೆ ಹಾಗಾಗಿ ಎಣ್ಣೆನ ಜಾಸ್ತಿ ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಲೈಟ್ ಆಗಿ ಗುಳ್ಳೆ ಬರುವವರೆಗೆ ಕಾಯಿಸ್ಕೊಂಡ್ರೆ ಸಾಕು
ನೀವು ಎಣ್ಣೆ ಸರಿಯಾಗಿ ಕಾಯಿಸ್ಕೊಂಡಿಲ್ಲ ಅಂದ್ರೂ ಹಾಕಿದ ತಕ್ಷಣ ಇದು ಒಡೆದೋಗ್ಬಿಡುತ್ತೆ. ಹಾಗಾಗಿ ಎಣ್ಣೆನ ಸರಿಯಾಗಿ ಕಾಯಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಎಣ್ಣೆಲಿ ಬಿಟ್ಟ ಮೇಲೆ ಈ ರೀತಿ ತಿರುಸ್ಕೋತಾನೆ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ತಿರುಸ್ಕೋತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಕಲರ್ ಕೂಡ ಎಲ್ಲ ಕಡೆ ಸೇಮ್ ಇರುತ್ತೆ. ಎಣ್ಣೆಲಿ ಹಾಕಿದ ಮೇಲೆ ಇದು ಸ್ವಲ್ಪ ಉಬ್ಕೊಳ್ಳೋದ್ರಿಂದ ಒಂದೇ ಸಲ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಹೊಂಬಣ್ಣ ಬರೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಚೂರು ಒಡೆದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಎಣ್ಣೆಯಿಂದ ತೆಗಿತಾ ಇದೀನಿ. ಜಾಮೂನ್ ಸ್ವಲ್ಪ ಡಾರ್ಕ್ ಇರಬೇಕು ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಜಾಸ್ತಿ ಫ್ರೈ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ತಿನ್ನಬೇಕು ಅನ್ಸುತ್ತಲ್ವಾ. ಈ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ಬಿಸಿ ಇರುವ ಪಾಕಕ್ಕೆ ಇದನ್ನು ಹಾಕೋಬೇಕು. ಯಾವುದೇ ಕಾರಣಕ್ಕೂ ಪಾಕನ್ನು ತಣಿಸ್ಕೊಂಡು ಹಾಕಬೇಡಿ. ಬಿಸಿ ಇರುವ ಪಾಕಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಜಾಮೂನನ್ನ ಹಾಕಿ ನಿಧಾನಕ್ಕೆ ಒಂದ್ಸಲ ತಿರುಗಿಸ್ಕೊತಾ ಇದೀನಿ. ಸಕ್ಕರೆ ಪಾಕನ್ನು ಹೀರಿ ಜಾಮೂನು ಉಬ್ಕೊಳ್ಳೋದ್ರಿಂದ ಜಾಸ್ತಿ ಜಾಮೂನನ್ನ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ಪೇಸ್ ಇರಲಿ. ಇದನ್ನು ಅರ್ಧ ಗಂಟೆ ಹಾಗೆ ಬಿಡ್ತಾ ಇದ್ದೀನಿ. ಮಿನಿಮಮ್ ಅರ್ಧ ಗಂಟೆ ಆದರೂ ಇದನ್ನು ಇಡಲೇಬೇಕು. ಚೆನ್ನಾಗಿ ಸಕ್ಕರೆ ಪಾಕ ಹೀರಿ ಇನ್ನೂ ಸಾಫ್ಟ್ ಆಗಬೇಕಂದ್ರೆ 2 ಗಂಟೆ ಇದನ್ನು ಹಾಗೆ ಇಡಿ, ಚೆನ್ನಾಗಾಗತ್ತೆ. ನೋಡಿ ಸಕ್ಕರೆ ಪಾಕನೆಲ್ಲ ಹೀರಿ ಚೆನ್ನಾಗಿ ಉಬ್ಬು ಬಂದಿದೆ, ಒಂದು ಚೂರು ಒಡೆದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನಿವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪಾಕನೂ ಅಷ್ಟೇ, ತೆಳ್ಳಗೂ ಕೂಡ ಇಲ್ಲ, ದಪ್ಪನೂ ಕೂಡ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಬದಾಮ್ನ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆಯಿಂದ ಈ ರೀತಿ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಅಷ್ಟೇ, ಬೇಕಿದ್ರೆ ಮಾಡ್ಕೋಬಹುದು. ನೋಡಿ ತುಂಬಾನೇ ಸಾಫ್ಟ್ ಆದ ಜ್ಯೂಸಿ ಆದ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಸಕ್ಕರೆ ಪಾಕನೆಲ್ಲ ಹೀರಿ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಬಂದಿದೆ, ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಒಂದೇ ಒಂದು ಜಾಮೂನ್ಗೂ ಸಹ ಕ್ರ್ಯಾಕ್ ಬಂದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಹೇಳಿರೋ ಟಿಪ್ಸ್ ಮತ್ತು ಟ್ರಿಕ್ಸ್ನೆಲ್ಲ ಯೂಸ್ ಮಾಡಿ ನೀವು ಕೂಡ ಈ ರೀತಿ ಜ್ಯೂಸಿ ಆದ ಸಾಫ್ಟ್ ಆದ ಜಾಮೂನ್ನ ಮಾಡ್ಕೋಬಹುದು. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.